ಕೆಂಜಾರಿನ ಕಪಿಲ ಗೋಶಾಲೆ ತೆರವು ಪ್ರಕರಣಕ್ಕೆ ಸಂಬಂಧಿಸಿ ಪ್ರತಿಕ್ರಿಯಿಸಿದ ಶಾಸಕ ಯುಟಿ ಖಾದರ್, ಗೋಶಾಲೆ ಅತಿಕ್ರಮಣವಾಗಿದ್ದಲ್ಲಿ ಅದನ್ನು ತೆರವುಗೊಳಿಸುವ ಮೊದಲು ಅಲ್ಲಿದ್ದ ದನಕರುಗಳನ್ನು ಜಿಲ್ಲೆಯ ಬೇರೆ ಗೋಶಾಲೆಗಳಿಗೆ ಸ್ಥಳಾಂತರಿಸುವ ಜೊತೆಗೆ ಅಗತ್ಯ ಅನುದಾನವನ್ನು ಸರ್ಕಾರದಿಂದ ಕಲ್ಪಿಸಬೇಕಿತ್ತು. ಯಾವುದೇ ಪರ್ಯಾಯವನ್ನು ಕಲ್ಪಿಸದೆ ಆ ಮೂಕ ಪ್ರಾಣಿಗಳನ್ನು ಬೀದಿಯಲ್ಲಿ ಬಿಡಲಾಗಿದೆ ಎಂದು ಆಕ್ಷೇಪಿಸಿದರು. ಸಿದ್ದರಾಮಯ್ಯ ಸರ್ಕಾರವಿದ್ದಾಗ ಕೋಸ್ಟ್ ಗಾರ್ಡ್ ಅಕಾಡೆಮಿಗೆ ಆ ಜಾಗವನ್ನು ಮಂಜೂರು ಮಾಡಿತ್ತು. ಆ ಜಾಗದ ಅತಿಕ್ರಮಣ ಸಮಸ್ಯೆಯನ್ನು ಬಗೆಹರಿಸದೆ ಜಿಲ್ಲಾಡಳಿತ ಘೋಷಣೆಯನ್ನೇ ಕೆಡವಿದೆ, ಗೋವುಗಳಿಗೂ ಅವುಗಳ ಹಕ್ಕಿಲ್ಲವೇ ಎಂದು ಪ್ರಶ್ನಿಸಿದ್ರು. ನಾನು ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ಅದನ್ನು ನೋಡಿದೆ. ನಮ್ಗೆ ಅತ್ಯಂತ ಬಹುಶಃ ಗೋವುಗಳ ಒಂದು ಸ್ಥಿತಿ ನೋಡುವಾಗ ನಮ್ಗೆ ಅತ್ಯಂತ ಬೇಸರ ಇವತ್ತು ಆಗ್ತದೆ. ಅದೀಗ ಪರ್ಯಾಯ ವ್ಯವಸ್ಥೆಯನ್ನು ಇವತ್ತು ಯಾಕೆ ಮಾಡಲಿಲ್ಲ ಅಂತ ನನಗೆ ಅರ್ಥ ಆಗೋದಿಲ್ಲ. ಯಾಕೆಂದರೆ ಎಲ್ಲ ಸಮಸ್ಯೆಗೆ ಪರಿಹಾರ ಇದೆ. ಈ ಸಮಸ್ಯೆಗೆ ಕೂಡ ಪರಿಹಾರ ಸಿಗದೇ ಕಷ್ಟ ಅಲ್ಲ. ಕೆಂಜಾರಲ್ಲಿ ಇವತ್ತು ನಮ್ಮ ಇವರದು ಕೋಸ್ಟಲ್ ಗಾರ್ಡ್ ಇದರ ಅಕಾಡೆಮಿಯನ್ನು ತಂದದೆ ನಾವು, ಸಿದ್ದರಾಮಯ್ಯ ಸರ್ಕಾರ. ಅದು ಕಣ್ಣೂರಲ್ಲಿ ಇತ್ತು. ಕಣ್ಣೂರಿಂದ ಕೇಂದ್ರ ಸರ್ಕಾರ ಅದನ್ನು ಬೇರೆ ಶಿಫ್ಟ್ ಮಾಡಬೇಕಂತ ಹೇಳಿದಾಗ ನಮ್ಮ ಡೇಸಿಲ್ ಎಂಬ ಐ ಡಿ ಇದರಲ್ಲಿ ಕೋಸ್ಟಲ್ ಗಾರ್ಡ್ ಅವ್ರು ಬಂದು ನಮಗೆ ಜಾಗ ಕೊಟ್ಟರೆ ನಾವು ಮಂಗಳೂರಲ್ಲಿ ಮಾರ್ತೇವೆ ಅಂತ ಹೇಳಿದಾಗ ಜೆಸ್ಕೋ ಕಂಪನಿ ಕೊಟ್ಟಂಥ 400 ಎಕರೆ ಜಾಗದಲ್ಲಿ ಗುರುತಿಸಿಕೊಂಡು ಅಲ್ಲಿ ಜಾಗ ಗುರುತಿಸಿ ಅವರಿಗೆ ಜಾಗ ಅಲಾಟ್ ಮಾಡಿದ್ದು ಸಿದ್ದರಾಮಯ್ಯ ನೇತೃತ್ವದ ಕ್ಯಾಬಿನೆಟ್ ಸಚಿವ. ಅದರಲ್ಲಿ ನಾನು ಬಹುಶಃ ಫೈಲನ್ನೆಲ್ಲ ಮೂವ್ ಮಾಡಿದವರು. ಅದು ಅಲ್ಲಿ ಬಂದರೆ ಅಕಾಡೆಮಿ ಬರ್ತದೆ, ಮತ್ತು ಅದು ಟ್ರೈನಿಂಗ್ ಸೆಂಟರ್ ಸ್ಥಳೀಯರಿಗೆ ದೊಡ್ಡ ಲಾಭ ಆಗ್ತದೆ ಅಂತ ವಿಚಾರ ಅಲ್ಲ. ಇಟ್ಸ್ ಅ ಟ್ರೈನಿಂಗ್ ಸೆಂಟರ್. ನಮ್ಮ ಈ ಭಾಗ ಸೌತ್ ಇಂಡಿಯಾ ಭಾಗದ ಎಲ್ಲ ನಮ್ಮ ಈ ಕೋಸ್ಟಲ್ ಗಾರ್ಡ್ ಸಂಬಂಧಪಟ್ಟ ಹಾಗೆ ಇವತ್ತು ಟ್ರೈನಿಂಗ್ ಆಗುವಂಥದ್ದು. ಆಗ ಅಲ್ಲಿಗೆ ಹೆಲಿಕಾಪ್ಟರ್ ವ್ಯವಸ್ಥೆ ಬೇರೆ ಮೂಲಸು ಬಂದಾಗ ನಮ್ಮ ಜಿಲ್ಲೆಗೆ ಏನಾದರೂ ಡಿಸಾಸ್ಟರ್ ಆದಾಗ ಹೆಲಿಕಾಪ್ಟರ್ ಗೋವಾದಿಂದ ಬರಬೇಕಂತ ಇಲ್ಲ, ಹೆಲಿಕಾಪ್ಟರಿಂದ ವ್ಯವಸ್ಥೆ ಕೂಡ ಎಲ್ಲ ಇಲ್ಲೇ ನಿಲ್ಲುವಂಥ ಇವತ್ತು ವಿಚಾರ ಇವತ್ತು ಆಗ್ತದೆ. ನಾನು ಆಗಲೇ ಪತ್ರಿಕಾಗೋಷ್ಠಿ ಮಾಡಿ ಇಲ್ಲಿಗೆ ನಾವು ಇದ್ದದನ್ನು ನಾವು ಇಲ್ಲಿಗೆ ತರ್ತೇವೆ ಅಂತೇಳಿ ಆಗಲೇ ನಾವು ಅದನ್ನು ಹೇಳಿದ್ದೇವೆ. ವಿಚಾರಕ್ಕೆ ಸಂಬಂಧ ಪಟ್ಟಂತೆ ಅಲ್ಲಿ ಅವತ್ತಿನ ಕಾಲದಲ್ಲಿ ಕಣ್ಣೂರಿನಲ್ಲಿ ವ್ಯವಸ್ಥೆ ಸರಿಯಿಲ್ಲ ಅಂತೇಳಿ ಅದನ್ನು ಅಲ್ಲಿಗೆ ಸ್ಯಾಂಕ್ಷನ್ ಆದದನ್ನು ದಕ್ಷಿಣ ಭಾರತದವರು ಇಲ್ಲಿಗೆ ಇವತ್ತು ಶಿಫ್ಟ್ ಇವತ್ತು ಮಾಡಿದ್ದಾರೆ. ಸೊ ಇಲ್ಲಿಗೆ ಬರುವಾಗ ಅಲ್ಲಿ ಇದ್ದಂಥ ಆ ಒಂದು ಪರಿಸ್ಥಿತಿ ಏನಿದೆ ಅವರು ಕರೆದು ಕೂತ್ಕೊಂಡು ಸಮರ್ಪಕವಾಗಿ ಅದನ್ನು ಬಗೆಹರಿಸಿದ್ದು ಸ್ಥಳೀಯ ಮಟ್ಟದ ಜನಪ್ರತಿನಿಧಿಗಳ, ಜಿಲ್ಲಾ ಉಸ್ತುವಾರಿ ಸಚಿವರ ಮತ್ತು ಜಿಲ್ಲಾಧಿಕಾರಿಗಳ ಜವಾಬ್ದಾರಿ.